ಅದಕ್ಕೆ ಬೇಕಾದ ವಕೀಲರು ಇರ್ತಾರೆ ಸಾಕಷ್ಟು ಪ್ರಮಾಣದಲ್ಲಿ, ಯಾಕಂದ್ರೆ ಸಾಕಷ್ಟು ದುಡ್ಡು ಇರ್ತದೆ ಕೋರ್ಟ್ ಖರ್ಚು ಮಾಡುವಂಥದ್ದು. ಹೀಗಾಗಿ ಒಂದು ದೃಷ್ಟಿಯಿಂದ ಸರಿ ಎನಿಸಿದ್ರು, ಇಲ್ಲಿವರೆಗೆ ಸಾಕ್ಷಿಗಳು ಸಿಗಲಿಲ್ಲಪ್ಪ ಅಂತಂದರೆ ಏನಾದ್ರ ಬಗ್ಗೆ ಒಂದು ಅಂತೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಅಂಥವ್ರನ್ನ ಅನಗತ್ಯ ಜೈಲಿನಲ್ಲಿ ಕೊಳೆಯೋಂಗೆ ಮಾಡೋದು ಮಾತ್ರ ತಪ್ಪ. ಮತ್ತು ನಿಜವಾಗಿ ಅಪರಾಧಿಗಳನ್ನು ಬಿಡೋದು ಬೇಕಾಗಿಲ್ಲ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡಿಸಬೇಕು. ರಾಹುಲ್ ಗಾಂಧಿ ಇರಬಲ್ರು, ಕೇಜ್ರಿವಾಲ್ ಇರಬಾರ್ರು, ಸಿಸೋಡಿಯಾ ಇರಬಾರ್ರು, ಜೈನ್ ಇರಬಾರ್ರು, ಅಥವಾ ನಮ್ಮ ಹೇಮಂತ್ ಸೊರೇನ್ ಅವರು ಇರ್ಬೋದು, ಮತ್ತಾರಾದರೂ. ಈಗ ಇವ್ರ ಮೇಲೆ ಆರೋಪ ಇತ್ತು, ನಿಮಗೆ ಗೊತ್ತು ಅಜಿತ್ ಪವಾರ್ ಅವ್ರ ಮೇಲೆ. ಅಜಿತ್ ಪವಾರ್ ಅವ್ರನ್ನ ಯಾಕಪ್ಪ ಅವರು ಇಲ್ಲಿ ಸರ್ಕಾರ ಇದ್ದೇನೆ ಮಾಡಿದವ್ರಿಗೆ ಭಾರಾಕನ್ನು ಮಾಫ್ ಮಾಡಿದ್ರು. ಸೋಮುಂಟು ಮಾಡಿ ನ್ಯಾಯಾಂಗ ಯಾಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದಾಗಿತ್ತು? ಸ್ವತಃ ಪ್ರಧಾನಿಯವರು ಇದ್ದುಕೊಂಡು ಆರೋಪ ಮಾಡ್ತಾರೆ, 75 ಕೋಟಿ 80 ಕೋಟಿ ಹೊಡೆದಾರಪ್ಪ ಅಂತೇಳಿ. ಆ ಸ್ಟೇಟ್ಮೆಂಟ್ ತೊಗೊಳ್ಳೋಣ. ಅಜಿತ್ ಪವಾರ್ ನ್ಯಾಯಾಲಯ ಯಾಕೆ ಒಳಗೆ ಹಾಕಬಾರ್ದಾಗಿತ್ತಪ್ಪ ಅವ್ರನ್ನ? ಹೌದು, ಇವ್ರು ಭ್ರಷ್ಟ ಇದ್ದಾರಪ್ಪ ಅಂತೇಳಿ ಯಾಕೆ ಸ್ವತಃ ಪ್ರಧಾನಿಯವ್ರು ಹೇಳ್ತಾ ಇದ್ರು, ಹೇಳಿದಾರೆ ಅದನ್ನು ಸಾಕಾರಿ ಗೊತ್ತಿದ್ದವ ಅಂಥವ್ರು ಅನೇಕರ ಮೇಲೆ ಆರೋಪಗಳಿದ್ದಾವೆ ಇವರು ಅಂದಾಗ ಅವ್ರು ಸುಳ್ಳಾದಾಗ ಈಗ ಅವರು ಮುಖ್ಯಮಂತ್ರಿ ಮಂತ್ರಿ ಮಾಡಿದ್ರು ಅವ್ರನ್ನ ಈ ಮಹಾರಾಷ್ಟ್ರ ಗೌರ್ಮೆಂಟಲ್ಲ. ಆ ಸಂದರ್ಭ ನ್ಯಾಯಾಂಗಿಕವಾಗಿ ತನಗಂತ ಸೋಮುಟ್ಟು ತೊಗೊಳ್ಳಂಥ ಅವ್ರ ಶಕ್ತಿ ಇದಲ್ಲ, ಪ್ರಧಾನಿಯವ್ರ ಸ್ಟೇಟ್ಮೆಂಟ್ ಹೆಂಗದ ಇವ್ರು ನ್ಯಾಯಾಂಗ ಬಿಡ್ತಾ ಇದ್ದೀನಿ ಅಂತ ಅವ್ರು ನ್ಯಾಯಕ್ಕೆ ನಮ್ಮ ಕಡೆ ಹಾಕಬಾರ್ದು. ಸಿ ಬಿ ಐಕ ಮತ್ತು ನ್ಯಾಯಾಂಗ ಅದು ಹಕ್ಕು ಅದಲ್ಲರಿ. ಅನ್ಯಾಯ ಕಂಡಾಗ ಅದನ್ನು ಎನ್ಕ್ವೈರಿ ಮಾಡಿಸುವಂಥ ಶಕ್ತಿ ನ್ಯಾಯಾಲಯಕ್ಕೂ ಅದ. ಅಂಥವ್ ಯಾಕೆ ಮಾಡಿಸ್ತಾ ಇಲ್ಲ? ಇದು ಸಹಜ ಜನ ಕೇಳ್ತಾ ಇದ್ದಾರೆ, ಪ್ರಜ್ಞಾವಂತ ಕೇಳ್ತಾ ಇದ್ದಾರೆ. ಸ್ವತಃ ಪ್ರಧಾನಿಯವರು, ಸ್ವತಃ ಈ ಮೊನ್ನೆ ಶಾರ್ ಅವರು, ಗೃಹಮಂತ್ರಿಯವರು, ಅವರು ಭ್ರಷ್ಟಾಚಾರದ ದೊಡ್ಡ ಕುಂಡ ಇವರು ಶರದ್ ಪವಾರ್ ಅಂತ ಹಂಗಾದ ಸ್ಟೇಟ್ಮೆಂಟ್ ತೊಗೊಂಡು ಕೋರ್ಟ್ ಇದ್ದಿದ್ದು ಯಾಕಪ್ಪ ಶರದ್ ಪವಾರ್ ಅವ್ರನ್ನ ಎನ್ಕ್ವೈರಿಗೆ ಹಾಕ್ಬಾರ್ದು? ಸ್ವತಃ ಶಾರ್ ಅವರು ಈ ದೇಶದ ಗೃಹಮಂತ್ರಿ, ಅವ್ರು ಹೇಳಿದ್ದು ವೇದವಾಕ್ಯ ಅಲ್ರಿ. ಮತ್ತು ಅವ್ರು ನಮ್ಮದು ಯಾರನ್ನ ನಂಬಬೇಕು ನಾವು? ಪ್ರಧಾನಿ ಅವ್ರನ್ನ, ಶಾರ್ ಅವ್ರನ್ನ? ಅಂಥ ಒಂದು ಸ್ಟೇಟ್ಮೆಂಟ್ ಬಂದಾಗ ನ್ಯಾಯಾಂಗ ಮಮ್ಮ ಹೌದು ಇದು ಸರಿನಾ ಅಂತ ನ್ಯಾಯಾಂಗೂ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಬರ್ತವೆ. ಸದಾ ಅವ್ರು ಹೇಳ್ತಾ ಇದ್ದಾರೆ ಅಂದಾಗ ನೀವು ಅವ್ರು ಮಾಡಲಿಲ್ಲ, ಗೌರ್ಮೆಂಟ್ ಕೊಡಬೇಕು, ಅವ್ರು ಆಜ್ಞೆ ಅವ್ರು ಕೊಡಬೇಕು, ಅವ್ರು ಕೊಡಲಿಲ್ಲ ಅಂದ್ರೆ ಅವ್ರು ಬಷ್ಟು ಸುಳ್ಳ ಯಾಕೆ? ಸ್ವತಃ ಇವರು ಯಾರೋ ನಮ್ಮ ಶಾರ್ ಅವ್ರು ಪ್ರೂವ್ ಮಾಡ್ಬೇಕು ಅದನ್ನು ಅಂದರಿಲ್ಲ, ಪ್ರೂವ್ ಮಾಡಲಿ ಅವರ ಇಬ್ಬರನ್ನು ಕರೆ ಸೇ ಮಾಡಿ ಏನು ಕರೆ ಯಾಕೆ ಹಾಕಬಾರ್ದು ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋ ಸಹಿತ ಬಂದಾಗಲ್ಲ ಅಂತ ಇದರ ಅರ್ಥ. ಒಂದೇ ಅಲ್ಲ, ತಪ್ಪು ಆರೋಪ ಮಾಡೋದು ಸಹಿತ ಶಿಕ್ಷೆ ಆಗ ಶಾರ್ ಅವ್ರು ಮಾತಾಡಿದರು, ಸ್ವತಃ ಪ್ರಧಾನಿಯವರು ಅಜಿತ್ ಪವಾರ್ ಬಗ್ಗೆ ಮಾತಾಡಿದರು. ಇವರಿಗೆ ಯಾಕೆ ಆಗಬಾರ್ದು? ಸ್ವತಃ ಇಲೆಕ್ಷನ್ ಸಮಯದಲ್ಲಂತೂ ಪ್ರಧಾನಿಯವರು ರಾಹುಲ್ ಅವ್ರ ಮೇಲೆ ಇನ್ನೊಂದು ಸಾಕಷ್ಟು ಓತಪೂರ್ವತವಾಗಿ ಆರೋಪಗಳನ್ನು ಮಾಡಿದ್ರು. ಅವೆಲ್ಲ ಇಟ್ಟುಕೊಂಡು ಇವ್ರು ನ್ಯಾಯಕಪ್ಪ ಎನ್ಕ್ವೈರಿಗೆ ಹಾಕ್ಬಾರ್ದು. ಎಲ್ಲನೂ ನ್ಯಾಯಾಂಗ ಶಕ್ತಿ ಇದಲ್ಲ, ಸ್ವತಃ ಸೋ ಮೋಟೋ ಅಂತ ಮಲ್ಲದ ಆ ದಿಸೆಯಲ್ಲಿ ನಮ್ಮ ನ್ಯಾಯಿಸು ಪುರುತ್ತರಾಗಬೇಕಾಗ್ತದೆ. ಹೌದು, ಇವರು ಇಲ್ಲಿವರೆಗೆ ಮಾಫಿ ಸಾಕ್ಷಿ ಮಾಡಿ ಒಳಗೆ ಹೋಗ್ತಾ ಇದ್ದಾರೆ, ಅದು ಕಾರಣ. ಆದರೆ ಸ್ವತಃ ಅವರು ಆರೋಪ ಮಾಡಿದಾಗ